ಕರ್ನಾಟಕದ ಮೀಡಿಯಾದಲ್ಲಿ ಫ್ರೀಡಮ್ ಟಿ ವಿ ಇವತ್ತು ಒಂದು ಹೊಸ ಎಂಟ್ರಿ ಆಗ್ತಾ ಇರುವಂಥದ್ದು ನಾನು ಸ್ವಾಗತ ಮಾಡ್ತೇನೆ. ಎಲ್ಲ ಫೀಲ್ಡ್ನಲ್ಲಿ ಕಾಂಪಿಟೀಷನ್ ಇರುವ ಹಾಗೆ ಈ ಒಂದು ಫೀಲ್ಡಲ್ಲಿ ಕೂಡ ಕಾಂಪಿಟೀಷನ್ ಬೇಕು. ಯಾರು ಸತ್ಯ ಸಂಗತಿಗಳನ್ನು ಹೇಳ್ತಾರೆ, ಯಾರು ಜನಪರವಾದಂಥ ವಿಚಾರಗಳನ್ನು ಹೇಳ್ತಾರೆ, ಯಾರು ಸಮಾಜದ ಹಿತಾಸಕ್ತಿ, ರಾಜ್ಯದ ಹಿತಾಸಕ್ತಿ, ರಾಷ್ಟ್ರದ ಹಿತಾಸಕ್ತಿಯ ಬಗ್ಗೆ ಮಾತಾಡ್ತಾರೆ, ಅಂಥ ವಿಚಾರಗಳಿಗೆ ಹೆಚ್ಚು ಒತ್ತು ಕೊಟ್ಟು ಮಸಾಲೆ ಬೆರೆಸದೆ ಎಲ್ಲವನ್ನು ಹೇಳುವಂಥ ಒಂದು ಟಿ ವಿಗಳ ಅವಶ್ಯಕತೆ ಇದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇವತ್ತು ಸಾಧಾರಣವಾಗಿ ಮಾಧ್ಯಮಗಳು ಹೇಗಿದೆ ಅಂತ ಹೇಳುವಂಥದ್ದು ಎಲ್ರಿಗೂ ಗೊತ್ತಿದೆ. ಒಂದು ರೀತಿಯಲ್ಲಿ ಆ ಟಿ ಆರ್ ಪಿಯ ಕಡೆ ಒಲವು ಹೆಚ್ಚಾದ ಕಾರಣ ಯಾವುದೋ ಒಂದು ಆ ಬ್ರೇಕಿಂಗ್ ನ್ಯೂಸ್ಗಳು ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸವಾಗಿ ಒಮ್ಮೆ ನೋಡುವಂಥದ್ದಾಗುತ್ತೆ. ನನಗೆ ಫ್ರೀಡಮ್ ಟಿ ವಿ ಸರಿದಾರಿಯಲ್ಲಿ ಹೋಗಿ ಜನರ ಮನಸ್ಸು ಮುಟ್ಟುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತದೆ ಅಂತ ಹೇಳುವಂಥ ವಿಶ್ವಾಸ ಇದೆ. ನಾನು ಫ್ರೀಡಮ್ ಟಿ ವಿಯ ಎಂಟ್ರಿಯನ್ನು ಈ ಮಾಧ್ಯಮ ಕ್ಷೇತ್ರಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ಆ ತಾಯಿ ಚಾಮುಂಡೇಶ್ವರಿ ಈ ಟಿ ವಿಗೆ ಎಲ್ಲ ಯಶಸ್ಸನ್ನು ಕೊಡಲಿ, ಬಾಕಿ ಎಲ್ಲ ಟಿ ವಿಗೆ ಇಂಥ ಮೇಲ್ಮಟ್ಟದಲ್ಲಿ ಈ ಟಿ ವಿ ಮೂಡಿ ಬರಲಿ ಅಂತ ಹೇಳುವಂಥ ಶುಭ ಹಾರೈಕೆಯನ್ನು ಮಾಡ್ತಾ ಇದ್ದೀನಿ.